ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ವೆಲ್ಕಮ್ ಟು ಪಿಯರ್ ಸೋಲ್ ಕನ್ನಡ ಸೊ ನಾನು ಇವತ್ತು ಈವ್ನಿಂಗ್ ಲಾಗ್ ಇದ್ದೀನಿ ನೋಡಿ ನಾವು ಏನು ಹಾಕ್ಕೊಂಡಿರೋಂಥ ಗಿಡಗಳು ಗುಲಾಬಿ ಗಿಡ ಇದೆ ಶೋ ಗಿಡ ಇದೆ ಇವೆಲ್ಲ ಅಮ್ಮ ಮನೆಯಿಂದ ತೊಗೊಬಂದಿದ್ದು ಸೊ ದಾಸವಾಳ ಗಿಡ ಇರಲಿ ಚೆನ್ನಾಗಿರುತ್ತೆ ಅಂತ ನನಗೂ ಹೂ ಇಷ್ಟ ಆಗಿರೋದ್ರಿಂದ ಒಂದು ನಾಲ್ಕೈದು ಗಿಡ ತಗೊಬಂದು ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ಲಾಗು ಲಾಸ್ಟ್ ವೀಕ್ದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೋಡ ಇತ್ತು ಸಂಜೆ ಬಟ್ ಈ ಕಡೆಗೆ ಮಳೆ ಬರೋದಿಲ್ಲ ನಾನು ಗಿಡ ಇಟ್ಟಿದ್ದೀನಲ್ಲ ಈ ಕಡೆಗೆ ಮಳೆ ಬೀಳೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾಯಿದ್ದೆ ತುಂಬ ಏನು ಹಾಕಲಿಲ್ಲ ಯಾಕಂದರೆ ವೆದರ್ ಥಂಡಿ ಇರೋದರಿಂದ ಗಿಡಗಳಿಗೆ ಅಷ್ಟು ನೀರು ಬೇಕಂತ ಏನು ಅನ್ಸೋದಿಲ್ಲ ಸೊ ನೋಡಿ ಹೇಗಿದೆ ಅಂದ್ಬಿಟ್ಟು ವೆದರು ಯಾರ್ಯಾರು ನನ್ನ ಚಾನಲ ಫಸ್ಟ್ ಟೈಮ್ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೊ ಈಗ ನಾನು ಸಂಜೆ ಟೈಮ್ ಆದ್ರಿಂದ ದೀಪ ಹಚ್ತಾ ಇದ್ದೀನಿ ಬೆಳಗ್ಗೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ಕೆಲವು ಟೈಮ್ ನಾನು ಮಾಡ್ತೀನಿ ಇಲ್ಲ ಅಂತ ಅಂದರೆ ಸಂಜೆ ಇಲ್ಲಿ ಕಾಮಾಕ್ಷಿ ದೀಪ ಇಲ್ಲ ಹಾಗಾಗಿ ನಾನು ಮಾಮೂಲಿ ಎರಡು ದೀಪಗಳನ್ನೇ ಹಚ್ಚಿಬಿಟ್ಟು ಉದ್ಗಡ್ಡಿ ಅಲ್ಲಿ ಹಚ್ಚಿ ಪೂಜೆ ಮಾಡ್ತೀನಿ ದೇವರು ನಿಮಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಆ್ಯಕ್ಚುಲಿ ಈವ್ನಿಂಗ್ ಟೈಮು ಕಾಮಾಕ್ಷಿ ದೀಪ ಹಚ್ಚಿದ್ರೆ ಒಳ್ಳೆಯದು ತಗೋಬೇಕು ಸೊ ನಾನು ಸದ್ಯಕ್ಕೆ ಏನು ಸಿಟಿಗೆ ಹೋಗಿಲ್ಲ ಹಾಗಾಗಿ ತೊಗೊಳಕ್ಕಾಗಿಲ್ಲ ತೋ ಮನೇಲಿತ್ತು ಅಂದರೆ ಕಾಮಾಕ್ಷಿ ದೀಪ ಒಂದೇ ಹಚ್ಚಿದ್ರೆ ಸಾಕು ಅದ್ರ ಜೊತೆಗೆ ಈ ಎರಡು ದೀಪಗಳನ್ನ ಹಚ್ಚಕ್ಕೆ ಹೋಗ್ಬಿಡಿ ಯಾಕಂದರೆ ಹಚ್ಚಿದ್ರೆ ಒಂದು ದೀಪ ಹಚ್ಚಬೇಕು ಎರಡು ದೀಪ ಹಚ್ಚಬೇಕು ಇದು ಮೂರು ಆ ಥರ ಎಲ್ಲ ಹಚ್ಚಬಾರ್ದು ಅಂತ ಅಂತಾರೆ ಅಂದರೆ ಒಂದು ದೀಪ ಅಂದರೆ ಕಾಮಾಕ್ಷಿ ದೀಪ ಈ ಥರ ಪುಟಾಣಿ ದೀಪಗಳು ಬರುತ್ತಲ್ಲ ಅದರಲ್ಲೂ ಒಂದು ಹಚ್ಚೋಕೋಗ್ಬಾರ್ದು ಎರಡು ಹಚ್ಚಬೇಕು ಅಂತ ಸೊ ನಾವು ಜಾಸ್ತಿ ಫೋಟೋ ಇಟ್ಕೊಂಡಿಲ್ಲ ನಾವು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿದು ಮತ್ತು ಲಕ್ಷ್ಮೀ ಗಣಪತಿ ಸರಸ್ವತಿದು ಫೋಟೋ ಇಟ್ಕೊಂಡಿದ್ದೀವಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿದು ಇಟ್ಕೋಬೇಕು ಬಟ್ ಅದೇ ಹೇಳಿದ್ನಲ್ಲ ನಾನು ಸಿಟಿಗೆ ಹೋಗಿಲ್ಲ ಹೋದಾಗ ತಗೊಬರಬೇಕು ಯಾಕಂದರೆ ನಾವು ನಂಬಿರೋ ಅಂತ ರಾಯರು ಫೋಟೋ ಮನೆಯಲ್ಲಿದ್ರೆ ಒಳ್ಳೇದು ಅನ್ನೋದು ನನ್ನ ನಂಬಿಕೆ ಏನ್ ಆಟಾಡ್ತಿದ್ದೀರವ ಅಪ್ಪ ಮಗ ಅಮ್ಮ ಏನ್ ಆಟಾಡ್ತಿದ್ದೀರಾ ನನ್ನ ಮಗ ಯಾವಾಗಲೂ ಕಾರ್ಟೂನ್ಸ್ ಹಾಕೊಂಡು ನೋಡ್ತಾ ಇರ್ತಾನೆ ಇಲ್ಲ ಅಂತ ಅಂದರೆ ಆಟ ಆಡಿಸ್ತಾ ಇರಬೇಕು ಸೊ ಹಾಗಾಗಿ ಈಗ ಆಟ ಆಡ್ತಾ ಕಾರ್ಟೂನ್ ನೋಡ್ತಾ ಇದ್ದ ಆ್ಯಕ್ಚುಲಿ ಅವ್ರ ಸ್ಕೂಲಲ್ಲೂ ಹೇಳಿದ್ದಾರೆ ಕಾರ್ಟೂನ್ ಹಾಕೊಡಿ ಬಟ್ ಕನ್ನಡ ಹಾಕೊಡಿ ಅಂತ ಯಾಕಂದರೆ ನನ್ನ ಮಗ ಅಷ್ಟು ನೀಟಾಗಿ ಸ್ಪಷ್ಟವಾಗಿ ಮಾತಾಡೋದಿಲ್ಲ ಅಂತ ಆದರೆ ಇವನು ಕನ್ನಡ ಬಿಟ್ಟು ಇಂಗ್ಲೀಷು ಹಿಂದಿ ಎಂತೆಂತ ನೋಡ್ತಾ ಕೂತಿರ್ತಾನೆ ಸಿನಿಮಾ ಹಾಲು ಕುಡಿತೀರಾ ಬೇಡವಾ ಓಕೆ ಸೊ ಇಷ್ಟಾದಮೇಲೆ ನಾವು ನಾನು ಫಸ್ಟ್ ಮಾಡೋದು ಒಂದು ಸೈಡ್ ಹಾಲು ಕಾಯಿಸ್ಕೊತೀನಿ ಒಂದು ಸೈಡು ನೀರು ಬಿಸಿ ನೀರು ನಾನು ಹಾಲು ಅಥವಾ ಏನಾದರೂ ಟೀ ಆ ಥರ ಕುಡಿಬೇಕನ್ಸಿದ್ರೆ ನಾನು ಟೀ ಕಾಫಿ ಕುಡಿಯೋ ತುಂಬ ಕಡಿಮೆ ಕುಡಿಬೇಕನ್ಸಿದ್ರು ಫಸ್ಟು ಬಿಸಿ ನೀರು ಕುಡಿದ್ಬಿಟ್ಟೆ ನೆಕ್ಸ್ಟು ಹಾಲೇನಾದರೂ ಕುಡಿಯೋದು ಸೊ ನಮ್ಮ ಮನೆಯವರು ಸ್ವಲ್ಪ ಇವತ್ತು ಬೇಗ ಬಂದಿದ್ರು ಆಫೀಸಿಂದ ಹಾಗಾಗಿ ಅವರಿಗೂ ಬಿಸಿನೀರು ಕೊಟ್ಟು ನಾನು ಕುಡ್ದು ನೆಕ್ಸ್ಟು ಈ ಚಳಿ ವೆದರ್ಗೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಡು ಅಂತ ಅಂದರು ಸೊ ಹಾಗಾಗಿ ಈಗ ನಾನು ನಿಮಗೆ ಬಜ್ಜಿ ರೆಸಿಪಿನ ಹೇಳಿಕೊಟ್ಟು ಬಜ್ಜಿ ಮಾಡ್ತೀನಿ ಸೊ ನಾನು ಇಲ್ಲಿ ಎರಡು ಥರ ಬಜ್ಜಿ ಆಲೂಗಡ್ಡೆ ಮತ್ತು ಈರುಳ್ಳಿ ಬಜ್ಜಿನ ಮಾಡ್ತೀನಿ ನೋಡಿ ಟೈಮಿಗೆ ಹತ್ತಿರ ಏಳು ಗಂಟೆ ಹತ್ತು ನಿಮಿಷ ಇದೆ ಸೊ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಮಗು ಜೊತೆ ಆಟ ಆಡಿ ಆಮೇಲೆ ಹೋಗೋಣ ಅಡುಗೆ ಮನೆಗೆ ಈ ಚಳಿಗೆ ನೋಡಿ ಸಾಕ್ಸ್ ಹಾಕೊಂಡು ಓಡಾಡಬೇಕಿಲ್ಲ ಅಂತ ಅಂದರೆ ನನಗಂತೂ ಬೇಗ ಶೀತ ಆಗುತ್ತೆ ಹಾಗಾಗಿ ಇದು ಚಪಾತಿಗೆ ಹಿಟ್ಟು ಕಲಿಸ್ಕೊತಾ ಇರೋದು ನೈಟ್ ಊಟಕ್ಕೆ ಇವಾಗಲೇ ಕಲಿಸ್ಬಿಟ್ಟು ಇದ್ದೀನಿ ಗೋಧಿ ಇಟ್ಟು ಉಪ್ಪು ಹಾಕಿ ನೀರಲ್ಲಿ ಸ್ವಲ್ಪ ಕಲಿಸ್ಕೊಂಡು ಮಿದ್ದು ಇದ್ದೀನಿ ಸೊ ಇಡುವಾಗ ಸ್ವಲ್ಪ ಅದರ ಮೇಲೆ ಎಣ್ಣೆ ಹಾಕಿ ಪ್ಲೇಟ್ ಮೇಲೆ ಮುಚ್ಚಿಬಿಟ್ಟು ಸೈಡಿಗೆ ಇದ್ದೀನಿ ಈಗ ಬನ್ನಿ ಬಜ್ಜಿ ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ತೆಳ್ಳದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಉಳ್ದಿರೋ ಹಿಟ್ಟಿಗೆ ಈರುಳ್ಳಿ ಇದು ಬಜ್ಜಿಗೆ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಒಂದು ತೊಗೊಂಡಿದ್ದೀನಿ ಸಾಕಲ್ಲ ನಾವು ಮೂರು ಜನಕ್ಕೆ ಸೊ ಈಗ ಆಲೂಗೆಡ್ಡೆ ಸ್ಲೈಸ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ನೀರು ತೊಗೊಂಡು ಆಲೂಗಡ್ಡೆ ಆಲೂಗೆಡ್ಡೆ ಸ್ಲೈಸ್ನ ಅದರೊಳಗಡೆ ಹಾಕೊಳ್ತಾ ಇದ್ದೀನಿ ಸೊ ಯಾರ್ಯಾರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಲ್ಲಿ ಕಾಮಿಡಿ ವೀಡಿಯೋಸ್ಗಳು ಕುಕ್ಕಿಂಗ್ ವಿಡಿಯೋಗಳು ಬ್ಯೂಟಿ ಹಾಗೆ ಡೈಲಿ ವ್ಲಾಗ್ಸ್ಗಳು ವಿಡಿಯೋಗಳು ಸಿಗುತ್ತೆ ಸೊ ಈಗ ಇಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಖಾರ ಪುಡಿ ಜೀರಿಗೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಏನು ಸ್ಕಿಪ್ ಮಾಡ್ಕೋಬೋದು ಸೊ ನೀರು ಹಾಕೋದಿಂದ ಮುಂಚೆ ನೀಟಾಗಿ ಆ ಖಾರ ಪುಡಿ ಉಪ್ಪು ಎಲ್ಲ ಎಲ್ಲ ಕಡೆ ಆಗಬೇಕು ಹಿಟ್ಟಿಗೆ ಆ ಥರ ಕಲಿಸ್ಕೊಳ್ಳಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಕ್ರಿಸ್ಪಿ ಬರಲಿಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ತೆಳು ಇರಬೇಕು ಯಾಕಂದರೆ ಆಲೂಗಡ್ಡೆ ಬಜ್ಜಿ ಅಲ್ವಾ ಹಾಗಾಗಿ ಈಗ ಆಲೂಗೆಡ್ಡೆ ಬಜ್ಜಿ ಮಾಡ್ಕೊಳ್ಳೋಣ ಸೊ ನನ್ನ ವಿಡಿಯೋಗಳು ಹೇಗೆ ಬರ್ತಿದೆ ಚೆನ್ನಾಗಿ ಬರ್ತಿದ್ಯಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ಹೊಸ ಪ್ರಯತ್ನ ಅಷ್ಟೇ ಕಾಮಿಡಿ ವಿಡಿಯೋಗಳು ಮಾಡ್ತಾ ಇದ್ದೀನಲ್ಲ ಈ ಕಪಲ್ಸು ಮತ್ತು ಮ್ಯಾರೇಜು ಬಿಫೋರು ಆಫ್ಟರು ಅದೆಲ್ಲ ಸೊ ಅದೇ ಥರ ವೀಡಿಯೋಗಳು ಬೇಕು ಅಂತ ಅಂದರೆ ಇಷ್ಟ ಆಗ್ತಿದೆ ಅಂತಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲ ಅಂದರೆ ನಾನು ಸ್ಟಾಪ್ ಮಾಡ್ತೇನೆ ಸೊ ಈಗ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಜ್ಜಿ ಹಾಕೋಣ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಏನಂತ ಅಂದರೆ ಉಬ್ಬಿ ಬರುತ್ತೆ ಏನು ಆ ಥರ ಏನು ಎಲ್ಲ ಒಂದು ಕಡೆ ಹಿಟ್ಟಾಗಿರೋದು ಇನ್ನೊಂದು ಕಡೆ ಆಗದೆ ಇರೋದು ಆ ಥರ ಎಲ್ಲ ಇರೋದಿಲ್ಲ ನೀವು ಮನೆಯಲ್ಲಿ ಒಂದು ಕಡೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಸೊ ನಮ್ಮ ಮನೆಯವ್ರು ಬೇಗ ಬಂದರೆ ನನಗೆ ಈವ್ನಿಂಗ್ ಏನಾದರೂ ಮಾಡಿಕೊಡು ಮಾಡಿಕೊಡು ಅಂತ ಅಂತ ಇರ್ತಾರೆ ಅಂದರೆ ನಾನೇ ಇದ್ದರೆ ಅಷ್ಟು ತಲೆ ಕೆಡಿಸ್ಕೊಳಲ್ಲ ಮಗುಗೆ ಬಿಸ್ಕೆಟ್ ಏನಾದರೂ ಕೊಟ್ಟು ನಾನು ಏನು ಈವ್ನಿಂಗ್ ಬೇಕಂತ ಏನಿಲ್ಲ ಸೊ ಅವರಿದ್ರೆ ಸ್ವಲ್ಪ ಬಜ್ಜಿ ಇಲ್ಲ ಚುರುಮುರಿ ಮಾಡೋದು ಇಲ್ಲ ಅವಲಕ್ಕಿ ಏನಾದರೂ ಮಾಡೋದು ಆ ಥರ ಏನಾದರೂ ಮಾಡ್ತಾಯಿರ್ತೀನಿ ಈಗ ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ಹಾಕ್ಕೊಂಡಿದ್ದೀನಿ ಎಣ್ಣೆ ಏನಾದರೂ ಇದ್ದರೆ ಸ್ವಲ್ಪ ನೀಟಾಗಿ ಅದು ಹೀರ್ಕೊಳ್ಳಿ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಜ್ಜಿ ಬ್ರೌನಿಷ್ ಆಗೋ ತಂಗ ಎಣ್ಣೆನಲ್ಲಿ ಕರೆದು ಬಿಟ್ಟು ತೆಗೀರಿ ಏನಪ್ಪ ಅಂತ ಅಂದರೆ ಈ ಆಲೂಗಡ್ಡೆ ಬಜ್ಜಿ ಮಾಡ್ಕೊಂಡು ತಿಂದರೆ ತುಂಬ ಎಣ್ಣೆ ಕುಡ್ದಿರೋ ಥರ ಆಗಿರುತ್ತೆ ಹಾಗಾಗಿ ನೀವು ಸ್ವಲ್ಪ ಕಡಿಮೆ ಸೋಡಾ ಪುಡಿ ಹಾಕೋಬೇಕು ರವೆ ಹಾಕೊಳೋಕೆ ಹೋಗ್ಬಿಡಿ ಅದ್ರ ಬದಲು ಅಕ್ಕಿ ಹಿಟ್ಟು ಹಾಕೊಳ್ಳಿ ಆವಾಗ ಅಷ್ಟು ಎಣ್ಣೆ ಕುಡಿಯುತ್ತೆ ಕುಡಿಯುತ್ತೋ ಅಂತ ಏನು ಅನಿಸೋದಿಲ್ಲ ಸೊ ಈಗ ಉಳ್ದಿರೋ ಹಿಟ್ಟಿಗೆ ನಾನು ಈರುಳ್ಳಿ ನೋಡಿ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ನೀಟಾಗಿ ಅದು ಬಿಡು ಬಿಡೋ ಥರ ನೀಟಾಗಿ ಕ್ಯೂಚ್ಕೊಂಡು ಹಾಕೋಬೇಕು ಉಪ್ಪು ಖಾರ ನೋಡಿ ಈರುಳ್ಳಿಗೆ ಸ್ವಲ್ಪ ಜಾಸ್ತಿ ಬೇಕಂತ ಅನ್ಸಿದ್ರೆ ಸ್ವಲ್ಪ ಖಾರ ಪುಡಿ ಉಪ್ಪನ್ನ ಹಾಕೊಳ್ಳಿ ನನ್ನ ಮಗನಗೂ ಸ್ವಲ್ಪ ಬಜ್ಜಿ ಆ ಥರ ಇಷ್ಟ ಅಂದರೆ ಏನಂತಾರೆ ಚಾಟ್ಸ್ ಥರ ಇಷ್ಟಪಡ್ತಾನೆ ಸೊ ತುಂಬ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಈರುಳ್ಳಿ ಬಜ್ಜಿಗೆ ಯಾವತ್ತಿದ್ರೂ ಸ್ವಲ್ಪ ಹಿಟ್ಟಲ್ಲಿ ಹಾಕೊಂಡು ಮಾಡಬೇಕು ಆ್ಯಕ್ಚುಲಿ ಬೋಂಡ ಅಂತ ಮಾಡ್ತಾರೆ ನಮ್ಮಮ್ಮ ಎಲ್ಲ ಚೆಂದ ಮಾಡ್ತಾರೆ ಅವಾಗ ಜಾಸ್ತಿ ಹಿಟ್ಟಾಕಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಮಾಡ್ತಾರೆ ಈ ಸಂತೆಲೆಲ್ಲ ಬರುತ್ತಲ್ಲ ಆ ಥರ ಬೋಂಡಾ ಥರ ಅದು ಒಂಥರ ರುಚಿ ಚೆನ್ನಾಗಿರುತ್ತೆ ಈ ಚಳಿಗೆ ಆಬ್ವಿಯಸ್ಲಿ ಎಲ್ರಿಗೂ ಏನು ಬಿಸಿ ಬಿಸಿಯಾಗಿ ಬಜ್ಜಿ ಟೀ ಕಾಫಿ ಕುಡಿಬೇಕು ಅಥವಾ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸೋದು ಸಹಜ ಬಟ್ ಏನು ಡಯೆಟ್ ಆ ಥರ ಏನಾದರೂ ಮಾಡೋಂಗಿದ್ರೆ ಸ್ವಲ್ಪ ಎಣ್ಣೆ ತಿಂಡಿ ಆ ಥರ ಎಲ್ಲ ಕಡಿಮೆ ಮಾಡಿ ಯಾಕಂದರೆ ಚಳಿ ಅಲ್ವಾ ಈಗ ಸ್ವಲ್ಪ ಆ ಬೇಸಿಗೆಗಿನ್ನ ಚಳಿಯಲ್ಲಿ ಆ ಡೈಜೆಷನ್ನು ಅಷ್ಟು ಕಡಿಮೆ ಇರುತ್ತೆ ಜಾಸ್ತಿ ಇರೋದಿಲ್ಲ ಹಾಗಾಗಿ ಇಲ್ಲ ಆಗಿ ತಿನ್ನೋರ್ಗೆ ಏನು ಪ್ರಾಬ್ಲಮ್ ಇಲ್ಲ ನಾನು ಎಕ್ಸಸೈಸ್ ಮಾಡ್ತೀನಿ ನಾನು ಎಷ್ಟು ಬೇಕಷ್ಟು ತಿನ್ಕೊತೀನಿ ಕರಗಿಸ್ಕೊತೀನಿ ಅನ್ನೋರಿಗೆ ಏನಿಲ್ಲ ಸೊ ಈಗ ನಾವು ಬಜ್ಜಿ ತಿಂತೀವಿ ಇಷ್ಟು ನಂದು ಈವ್ನಿಂಗ್ ಲಾಗು ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು